ಓಂ ಮುಕ್ತಿ ನಾಗಾಯ ನಮಃ ಇವತ್ತು ಮತ್ತೊಂದು ಸಮಸ್ಯೆಯನ್ನ ತೆಗೆದುಕೊಳ್ಳೋಣ ಏನಿರಬಹುದು ಸಮಸ್ಯೆ ಕೆಲವು ದಿವಸಗಳ ಕೆಳಗಡೆ ಯಾವುದೋ ಒಂದು ಅವಘಡ ನಡೆದ ಕಾರಣದಿಂದಾಗಿ ಎಲ್ಲರಿಗೂ ಒಂದು ಭೀತಿ ಶುರುವಾಯಿತು ಎಲ್ಲರೂ ಮಧ್ಯ ವಯಸ್ಸಿನಲ್ಲಿಯೇ ಹೋಗ್ತಾ ಇದ್ದಾರೆ ಎಲ್ಲರೂ ಹೋಗ್ಬಿಡ್ತಾರೆ ಯಾಕಪ್ಪ ಹೀಗಾಗ್ತಾ ಇದೆ ಅನ್ನುವ ಗಾಬರಿ ಶುರುವಾಯಿತು ಇದಕ್ಕೆಲ್ಲ ಕಾರಣ ಏನು ಕಾರಣಗಳು ನಾನಾ ಕಾರಣಗಳಿರುತ್ತೆ ಬಿಡಿ ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ಘಟನೆಗಳು ಕಾರಣಗಳಾಗ್ಬೋದು ಕೆಲವು ವಿಚಾರಗಳು ಕಾರಣವಾಗಬಹುದು ಅದೇನಾದರೂ ಇರಲಿ ಸಮಸ್ಯೆ ಏನು ಪರಿಹಾರ ಏನು ಅಷ್ಟನ್ನ ನಾವು ತಿಳ್ಕೊಳ್ಳೋಣ ಇವತ್ತು ಯಾವುದಕ್ಕಾಗಿ ನಾವು ಪರಿಹಾರವನ್ನ ಹೇಳ್ತಾ ಇದ್ದೀವಿ ಯೋಚನೆ ಮಾಡ್ತಾ ಇದ್ದೀರಾ ಎದೆ ನೋವು ಚೆಸ್ಟ್ ಪೇಯ್ನ್ ತುಂಬಾ ಜನಕ್ಕೆ ಯಾವುದೋ ಕಾರಣಕ್ಕೆ ಎದೆ ನೋವು ಬಂದ್ರು ಕೂಡ ಗಾಬರಿ ಆಗ್ಬಿಡ್ತಾರೆ ಇವು ನಮ್ಮ ಹಾರ್ಟ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತ ತಕ್ಷಣ ಓಡೋಗಿ ಹೋಗಿ ಇ ಸಿ ಜಿಯನ್ನ ಹಾಗಾಗಿ ಎದೆ ನೋವಿಗೆ ಕಾರಣ ಯಾವುದಾದ್ರೂ ಇರಲಿ ನಾನು ಹೇಳುವ ಮನೆ ಮದ್ದನ್ನ ಮಾಡ್ಕೊಳ್ತಾ ಬನ್ನಿ ನಿಮ್ಮ ಎದೆ ನೋವು ಬಹಳ ಶೀಘ್ರವಾಗಿ ಗುಣವಾಗೋದಿಕ್ಕೆ ಸಹಾಯವಾಗುತ್ತೆ ಇದಕ್ಕೆ ಬೇಕಾಗ್ತಕ್ಕಂಥದ್ದು ಒಂದ್ ಎರಡು ಮೂರು ಪದಾರ್ಥ ಇದ್ರೆ ಸಾಕು ಮೊಟ್ಟ ಮೊದಲಿಗೆ ಉಪಯೋಗ ಮಾಡ್ತಕ್ಕಂತಹ ಪದಾರ್ಥ ಅಂದ್ರೆ ತೆಂಗಿನಕಾಯಿ ತೆಂಗಿನಕಾಯಿಯಲ್ಲಿ ಏನಪ್ಪ ಮಾಡೋದು ತೆಂಗಿನಕಾಯಿ ಕಲ್ಪವೃಕ್ಷ ಕಲ್ಪವೃಕ್ಷದಿಂದ ಬರ್ತಕ್ಕಂಥದ್ದು ಯಾಕೆ ಇದನ್ನ ಕಲ್ಪವೃಕ್ಷ ಅಲ್ಲಿದ್ದಾರೆ ಅಂದ್ರೆ ಬರೀ ತೆಂಗಿನ ಮರ ಒಂದಿದ್ರೆ ಒಂದು ನೂರು ಕಾಯಿಲೆಯನ್ನ ವಾಸಿ ಮಾಡುವಂತಹ ಶಕ್ತಿ ತೆಂಗಿನ ಮರಕ್ಕಿದೆ ಒಂದು ತೆಂಗಿನ ಮರವನ್ನ ನಾವು ಸಾಕಿದ್ರೆ ನಮ್ಮನ್ನ ಜೀವನ ಪರ್ಯಂತ ತೆಂಗಿನ ಮರ ನಮ್ಮನ್ನ ಸಾಕತ್ತೆ ಅಂತಹ ಅದ್ಭುತವಾದದ್ದು ಈ ತೆಂಗಿನಕಾಯಿಯ ಜೊತೆಗೆ ಒಂದು ಚಮಚ ಅಕ್ಕಿ ಬೇಕಿದ್ದರೆ ಒಂದು ಚೂರು ಒಂದೇ ಒಂದು ಏಲಕ್ಕಿ ಕಾಯಿ ಇದಿಷ್ಟಿದ್ರೆ ಸಾಕು ನಮಗೆ ಇವತ್ತು ನಾವು ಹೇಳುವಂತಹ ಈ ಎದೆ ನೋವಿಗೆ ಔಷಧಿಯನ್ನು ಮಾಡ್ಕೋಬಹುದು ಒಂದು ಚಮಚ ಅಕ್ಕಿಯನ್ನ ನೆನೆ ಹಾಕಿ ಆ ನೆನೆ ಹಾಕುವ ಅಕ್ಕಿಯ ಜೊತೆಗೆ ಒಂದೇ ಒಂದು ಏಲಕ್ಕಿ ಕಾಯಿನೂ ಬೇಕಾದ್ರೆ ಹಾಕಿ ಒಂದು ತೆಂಗಿನ ಹೋಳನ್ನು ಸಂಪೂರ್ಣವಾಗಿ ಚೆನ್ನಾಗಿ ತುರಿದು ಕಾಯಿ ತುರಿಯನ್ನು ಸಿದ್ಧ ಮಾಡಿಟ್ಕೊಳ್ಳಿ ಇದೆರಡನ್ನೂ ಕೂಡ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ಅದನ್ನು ಶೋಧಿಸ್ಕೊಳ್ಳಿ ಒಂದು ರೀತಿ ಹಾಲಿನ ರೀತಿ ಬರುತ್ತೆ ತೆಂಗಿನ ಹಾಲನ್ನ ಸಿದ್ಧ ಮಾಡಿ ತೆಗೆದಿಟ್ಕೊಳ್ಳಿ ಈ ತೆಂಗಿನ ಹಾಲಿಗೆ ಅರ್ಧ ಚಮಚ ಜೇನು ತುಪ್ಪವನ್ನ ಮಿಶ್ರಣವನ್ನ ಮಾಡಿ ಇಷ್ಟೇ ಔಷಧಿ ಇದನ್ನು ಸರಿಯಾಗಿ ಬಳಕೆ ಮಾಡ್ತಾ ಬಂದಿದ್ದೆ ಆದರೆ ಎದೆನೋವು ಬರೋದು ತಪ್ಪಿ ಹೋಗತ್ತೆ ಮತ್ತೆ ಅಕಸ್ಮಾತ್ ಬೇರೆ ಬೇರೆ ಕಾರಣಗಳು ಅಂದರೆ ವಾಯುದೋಷದಿಂದ ಬರುವಂತಹ ಎದೆ ನೋವು ಆಗಿರಬಹುದು ಅಥವಾ ಹೃದಯ ದೌರ್ಬಲ್ಯದಿಂದ ಬರ್ತಕ್ಕಂತಹ ಎದೆ ಆಗಿರಬಹುದು ತುಂಬ ಉಷ್ಣಾಂಶದಿಂದ ಕೂಡಿರ್ತಕ್ಕಂತಹ ಸಮಯದಲ್ಲಿ ಕೂಡ ಎದೆ ನೋವು ಬರುತ್ತೆ ಆ ರೀತಿ ಇರಬಹುದು ಇದು ಯಾವುದೇ ಕಾರಣಕ್ಕೆ ಎದೆ ನೋವು ಬಂದರೂ ಕೂಡ ಇದನ್ನ ಕುಡಿತಾ ಬಂದರೆ ಎದೆ ನೋವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗಿ ಹೋಗುತ್ತೆ ಹಾಗಾಗಿ ಈ ರೀತಿ ಸೇವನೆ ಮಾಡೋದ್ರಿಂದ ಕೇವಲ ಎದೆ ನೋವು ಅಷ್ಟೇ ಅಲ್ಲ ಉಷ್ಣದಿಂದ ಬರ್ತಕ್ಕಂತಹ ಕೆಮ್ಮನ್ನು ನಿವಾರಣೆ ಮಾಡ್ಕೋಬಹುದು ಮತ್ತೆ ಇದೇ ಹಾಲನ್ನ ಸೇವನೆ ಮಾಡೋದ್ರಿಂದ ಹೃದಯ ಒಂದು ರೀತಿ ಗಟ್ಟಿಯಾಗೋದಿಕ್ಕೆ ಸಾಧ್ಯವಾಗುತ್ತೆ ಧೂಮಪಾನ ಮಾಡೋರಿಗೆ ಧೂಮಪಾನದಿಂದ ಬರ್ತಕ್ಕಂತಹ ದುಷ್ಪರಿಣಾಮಗಳು ಏನಿರುತ್ತೆ ಅದನ್ನ ನಿವಾರಣೆ ಮಾಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ ಮತ್ತೆ ಧೂಮಪಾನ ಮಾಡೋರಿಗೆ ಕೂಡ ಎದೆನೋವು ಬರುವ ಸಾಧ್ಯತೆ ಇರುತ್ತೆ ಹಾಗಾಗಿ ಅವರಿಗೂ ಕೂಡ ಇದು ಒಂದು ಒಳ್ಳೆಯ ವರವಾಗತ್ತೆ ಇದ್ರ ಜೊತೆಗೆ ಮಧುಮೇಹಿಗಳಿಗೆ ಇದರಲ್ಲಿ ನಾವೇನು ಸಕ್ಕರೆಯನ್ನಾಗ್ಲಿ ಮತ್ತೊಂದನ್ನಾಗಿ ಸೇರಿಸಿಲ್ಲ ಹಾಗಾಗಿ ಮಧುಮೇಹಿಗಳು ಸೇವನೆ ಮಾಡಬಹುದು ಅವರಿಗೂ ಕೂಡ ಇದು ತುಂಬಾ ಅದ್ಭುತವಾದಂತಹ ಪೌಷ್ಟಿಕಾಂಶದಿಂದ ಕೂಡಿರ್ತಕ್ಕಂಥದ್ದು ಇದರಲ್ಲಿ ಕ್ಯಾಲ್ಸಿಯಂ ಇದೆ ಕಬ್ಬಿಣ ಇದೆ ಪ್ರೋಟೀನ್ಸ್ ಇದೆ ಜೊತೆಗೆ ತಾಮ್ರ ಇದೆ ಜಿಂಕ್ ಇದೆ ಸೆಲೆನಿಯಂ ಇದೆ ಬೇಕಾದಷ್ಟು ಪೌಷ್ಟಿಕಾಂಶಗಳಿದೆ ಮಧುರ ರಸದಿಂದ ಕೂಡಿರತಕ್ಕಂಥದ್ದು ಉಷ್ಣ ವೀರ್ಯ ಶೀತ ವೀರ್ಯ ಉಳ್ಳ ಉಳ್ಳಂತಹ ಪದಾರ್ಥವಾಗಿದೆ ಹಾಗಾಗಿ ಇದೊಂದು ಅದ್ಭುತವಾದಂತಹ ಔಷಧಿಯುಕ್ತವಾಗಿರ್ತಕ್ಕಂತಹ ಆಹಾರ ಇದನ್ನ ಸೇವನೆ ಮಾಡೋದ್ರಿಂದ ಬೇಕಾದಷ್ಟು ಸಮಸ್ಯೆ ಮತ್ತೆ ಹೊಟ್ಟೆಯಲ್ಲಿ ಹುಣ್ಣುಗಳಿದ್ರು ಕೂಡ ನಿವಾರಣೆ ಆಗತ್ತೆ ಬಾಯಿ ಹುಣ್ಣಿದ್ರೆ ನಿವಾರಣೆ ಆಗತ್ತೆ ಚರ್ಮಕ್ಕೆ ಒಳ್ಳೆಯ ಕಾಂತಿಯನ್ನ ಕೊಡುತ್ತೆ ಕೂದಲ ಬೆಳವಣಿಗೆಗೆ ಸಹಾಯವನ್ನ ಮಾಡುತ್ತೆ ಈ ರೀತಿ ಅನೇಕ ರೀತಿಯ ಒಂದು ಅಂಶಗಳನ್ನ ಒಳಗೊಂಡಿರ್ತಕ್ಕಂತಹ ಈ ತೆಂಗಿನ ಹಾಲನ್ನ ಸೇವನೆ ಮಾಡೋದ್ರಿಂದ ಆರೋಗ್ಯವನ್ನು ವೃದ್ಧಿಸ್ಕೋಬಹುದು ಸೌಂದರ್ಯವನ್ನು ವೃದ್ಧಿಸ್ಕೋಬಹುದು ಯಾಕಾಗಬಾರ್ದು ಕೂಡಲೇ ಇದರ ಪ್ರಯತ್ನವನ್ನ ಮಾಡಿ ನಿಮಗೆ ಎಷ್ಟು ಮಟ್ಟಿಗೆ ಪರಿಹಾರ ಆಯ್ತು ಅನ್ನೋದನ್ನ ಕೂಡ ನಮಗೆ ತಿಳಿಸಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಲ್ದ ಇದ್ದವ್ರಿಗೆಲ್ಲ ಮಾಡ್ಕೊಳ್ಳಿಕ್ಕೆ ಹೇಳಿ ಮತ್ತೆ ನೀವು ಫೇಸ್ಬುಕ್ ಅಲ್ಲಿ ಕೂಡ ಫಾಲೋ ಮಾಡೋದಕ್ಕೆ ಅವಕಾಶ ಇದೆ ಎಲ್ಲ ಎಲ್ಲಾ ರೂಪದಲ್ಲಿಯೂ ಕೂಡ ನಿಮಗೆ ಹೊಸ ಹೊಸ ವಿಚಾರಗಳನ್ನ ತಿಳಿಸ್ತಾ ಇರ್ತೀನಿ ಎಲ್ಲದರ ಸದುಪಯೋಗವನ್ನ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ತೆ